ರಕ್ಷಣಂತರ ದಿ ಕಿರಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಟ್ಯಾಂಕರ್ ನೀರಿಗಾಗಿ ಗವಿಯಪ್ಪ ಮತ್ತು ಆನಂದ್ ಸಿಂಗ್ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ವಿಚಾರದ ಬಗ್ಗೆ ಕೂಡ ಈಗ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಮಾಡಿದ ಬಳಿಕ ನಗರಸಭೆಯಲ್ಲಿ ವಿಶೇಷವಾದಂತಹ ಸಭೆಯನ್ನು ಕೂಡ ಕರೆಯಲಾಗಿದೆ. ಎಲ್ಲ ಗ್ರಾಮಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಬಿಜೆಪಿ ನಾಯಕರು ಕರೆದಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರು. ಹೊಸಪೇಟೆ ನಗರಸಭೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆಯಲ್ಲಿ ವಿಶೇಷ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಹೊಸಪೇಟೆಯಲ್ಲಿ ಖಾಸಗಿ ಆ ಟ್ಯಾಂಕರ್ಗಳ ವಿಚಾರ ಏನಿದೆ ಅದು ದೊಡ್ಡ ಮಟ್ಟದ ಚಟಪಟಿಗೂ ಕೂಡ ಕಾರಣವಾಗಿತ್ತು. ಶಾಸಕ ಗವಿಯಪ್ಪ, ಮಾಜಿ ಸಚಿವ ಆನಂದ್ ಸಿಂಗ್ ಜಟಾಪಟಿಯನ್ನು ನಡೆಸಿರುವಂಥದ್ದು. ಇನ್ನು ಜೀ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಸುದ್ದಿ ಪ್ರಸಾರವಾದ ಬಳಿಕ ವಿಶೇಷ ಸಭೆಯನ್ನು ಕೂಡ ಕರೆಯಲಾಗಿರುವಂಥದ್ದು. ಎಲ್ಲ ಗ್ರಾಮಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಬಿಜೆಪಿ ನಾಯಕರು ಕರೆದಿದ್ದಾರೆ. ಹೀಗಾಗಿ DYSP ಶರಣಬಸವೇಶ್ವರ ನೇತೃತ್ವದಲ್ಲಿ 4 ಜನ ಇನ್ಸ್ಪೆಕ್ಟರ್ಗಳು, 1 IRB ತುಕಡಿಯನ್ನು ಕೂಡ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ನಗರಸಭೆ ಬಳಿ. ಯಾಕಂತಂದರೆ BJP ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಬಂದೋಬಸ್ತನ್ನು ಕೂಡ ನಗರಸಭೆಗೆ ಇವತ್ತು ನೀಡಲಾಗಿರುವಂಥದ್ದು. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.